ಇದೇ ಟ್ರೈನು ದೂಧಸಾಗರ್ ಹೋಗ್ತಾ ಇರೋದು ಇವಾಗ ನಾವು. ಸೊ ಟ್ರೈನಲ್ಲಿ ಇನ್ನೂ ಯಾರು ಬಂದಿಲ್ಲ. ಏನಂದ್ರೆ ಸುನಿಲ್ ಇನ್ನ ಟ್ರೈನ್ ಹತ್ತಿಲ್ಲ. ಮಕ್ಳಿ ತಿನ್ನೋಣ, ಪಕ್ಕ ಫುಡ್ ಬ್ಲಾಗರ್ ಐತೆ ಬಿಡ್ಬೇಕು. ಮಂಡಗಿ ಚೆನ್ನಾಗಿದೆ, ಊಟ ಚೆನ್ನಾಗಿರಲ್ಲ. ಟ್ರೈನಲ್ಲಿ ಕಬಾಬ್ ಮಾಡೋಣ ಅಂತ ಎಣ್ಣೆ ತರಕ್ಕೆ ಹೋಗ್ತಾರಂತೆ. ಯಶಸ್ವಿ ಕ್ಯಾಸಲ್ ಡ್ರಾಪ್ ಬಂತು. ಹಾಯ್ ಹಲೋ ನಮಸ್ಕಾರ, ಸ್ವಾಗತ ಹೇಳಿರಿ ಇದೊಂದು ಹೊಸ ವೀಡಿಯೋಗೆ. ನಾ ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ಇವತ್ತು ಏನಪ್ಪ ಫುಲ್ ಜೋಶಲ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದಾನೆ ಅಂದರೆ ಇವತ್ತು ನನ್ನ ಫೇವ್ರೆಟ್ ಪ್ಲೇಸ್ ಲೈಕ್ ದೂಧಸಾಗರ್ಗೆ ಹೋಗ್ತಾ ಇದ್ದೀವಿ. ಸೊ ದೂಧಸಾಗರ್ಗೆ ಬೆಂಗಳೂರಿಂದ ನಾನು ಮತ್ತು ಸುಮಂತ್ ಇಬ್ಬರು ಹೋಗ್ತಾ ಇದ್ದೀವಿ, ಇಬ್ಬರೇ ಹೋಗ್ತಾ ಇದ್ದು. ಸೊ ಇವಾಗ ದೂಧಸಾಗರ್ ಹೆಂಗೆ ಹೋಗಬೇಕು, ಯಾವ್ಯಾವ ಥರ ಹೋಗಬೇಕು, ಎಷ್ಟು ಖರ್ಚಾಗುತ್ತೆ ಎಲ್ಲ ಈ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವೀಡಿಯೋಗಿನ ಲೈಕ್ ಮಾಡಿದಂದರೆ ಲೈಕ್ ಮಾಡಿಬಿಡಿ, ಸಬ್ಸ್ಕ್ರೈಬ್ ಮಾಡಿದಂದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಇವಾಗ ನಾವು ಯಶವಂತಪುರ ರೈಲ್ವೆ ಸ್ಟೇಷನಲ್ಲಿದ್ದೀವಿ ನೋಡಿ. ಸೊ ಟ್ರೈನ್ ಬಂದು ಇನ್ನೂ ತುಂಬ ಲೇಟ್ ಆಗುತ್ತೆ, ನಾನು ಟೈಮ್ ತೊಗೊಳುತ್ತೆ ಅಂದ್ಕೊಂಡೆ. ಬಸ್ಸು 20 ನಿಮಿಷಕ್ಕೆ ಕರ್ಕೊಂಡ್ಬಂದು ಬಿಟ್ಬಿಡ್ತು, ಏನು ಮಾಡೋಕ್ಕಾಗಲ್ಲ. ಸೊ ಇವಾಗ ಬನ್ನಿ ಡೈರೆಕ್ಟಾಗಿ ಅಲ್ಲೇ ಸಿಗೋಣ. ಸೊ ಲಾಸ್ಟ್ ಇಯರು ನಾನು ದೂಧಸಾಗರ್ ಹೋಗಿ ಇಷ್ಟೊತ್ತು ಮ್ಯೂಸಿಕ್ ಇರಲಿಲ್ಲ, ಬ್ಲಾಗ್ ಸ್ಟಾರ್ಟ್ ಮಾಡಿದ ತಕ್ಷಣ ಮ್ಯೂಸಿಕ್ ಬರಬೇಕಾ? ಕ್ಯಾ ಕಿಸ್ಮತ್ ಹೇ ಹಮಾರಾ. ಇವಾಗ ಆ್ಯಕ್ಚುಲಾಗಿ ಟೈಮ್ ಬಂದು, ಸೊ ಟೈಮ್ ನೋಡ್ಬೋದು ನೀವು, ಲೈಕ್ ಇನ್ನೂ 1:45, ಟ್ರೈನ್ ಬಂದು 3 ಗಂಟೆಗೇನೋ ಇದೆ. ರೀಸೆಂಟಾಗಲ್ಲ, ಸಾರಿ ರೀಸೆಂಟ್ ಅಂತ ಇದ್ದೀನಿ, ಲಾಸ್ಟ್ ಇಯರು ನಾನು ದೂಧಸಾಗರ್ ಹೋಗಿದ್ದೆ, ಕ್ರೇಜಿ ವೈರಲ್ ಆಗಿತ್ತು. ಲೈಕ್ ಲಾಸ್ಟ್ ಇಯರ್ ದೂಧಸಾಗರ್ ಬ್ಲಾಗೇನ ನೀವು ಅಕಸ್ಮಾತಾಗಿ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಬನ್ನಿ, ಕ್ರೇಜಿ ಆಗಿದೆ. ಈ ಬ್ಲಾಗು ಸೇಮ್ ಇರುತ್ತೆ, ಲೈಕ್ ದೂಧಸಾಗರೇ ತೋರಿಸ್ತೀನಿ, ಬಟ್ ಲಾಸ್ಟ್ ಇಯರ್ ಅದು ನೆಕ್ಸ್ಟ್ ಲೆವೆಲಲ್ಲಿ ಇತ್ತು. ಲೈಕ್ ಪೊಲೀಸ್ ಎಲ್ಲ ಬಂದು ಫುಲ್ ಚೇಸಿಂಗ್ ಎಲ್ಲ ನಡೆದು ಒಳ್ಳೆ ಮಜಾ ಇತ್ತು, ಕ್ರೇಜಿ ವೈರಲ್ ಎಲ್ಲ ಆಗಿತ್ತು. ನೀವು ಇನ್ನೂ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊ ಬರಬಹುದು. ಸೊ ಇವಾಗ ಟ್ರೈನ್ ಇಲ್ಲೇ ಇದೆ, ಲೈಕ್ ನೋಡಿ ಹಿಂದೆಗಡೆ ಇದೆಯಲ್ಲ. ಸೊ ಇದೇ ಟ್ರೈನು ದೂಧಸಾಗರ್ ಹೋಗ್ತಾ ಇರೋದು ಇವಾಗ ನಾವು. ಸೊ ಇದೇ ಟ್ರೈನು ಗೋವಾವರೆಗೂ ಹೋಗುತ್ತೆ. ನಮ್ಮ ಇದು ಬಂದುಬಿಟ್ಟು ಇಲ್ಲೇ ಸ್ಲೀಪರ್ ಬುಕ್ ಮಾಡಿಬಿಟ್ಟಿವಿ ಆಲ್ರೆಡಿ, S9 ಬುಕ್ ಮಾಡಿದ್ದೀವಿ ಸ್ಲೀಪರು. ನಾನು ಮತ್ತು ಸುಮಂತ್ ಬರ್ತೀನಿ ಅಂತ ಹೇಳಿದ್ದಾನೆ, ಇನ್ನೂ ಗೊತ್ತಿಲ್ಲ ಯಾವಾಗ ಬರ್ತಾನೆ ಅಂತ. ನೀವು ಎಕ್ಸೈಟ್ ಆಗಿದ್ದೀರಾ ಅನ್ಕೋತೀನಿ, ದೂಧಸಾಗರ್ ಹೆಂಗೆ ಹೋಗಬೇಕು, ಎಷ್ಟು ಖರ್ಚಾಗುತ್ತೆ, ಲೈಕ್ ಯಾವ ಥರ ಹೋಗಬೇಕು, ರೂಟ್ ಏನು, ತುಂಬ ವಿಷಯಗಳಿರ್ತವೆ. ಆಮೇಲೆ ಬರೀ ದೂಧಸಾಗರ್ ಅಲ್ಲ, ಇಲ್ಲಿಂದ ನೆಕ್ಸ್ಟು ಇನ್ನೂ ಗೋವಾ ಎಲ್ಲ ಹೋಗ್ತೀವಿ. ಸೊ ಗೋವಾದಲ್ಲಿ ಬರೀ ಬೀಚಸ್ ಅಲ್ಲ, ನೆಕ್ಸ್ಟ್ ಏನೇನಿದೆ ಅಂತೆಲ್ಲ ತೋರಿಸ್ತೀವಿ, ಕ್ರೇಜ್ ಆಗಿರುತ್ತೆ. ಸ್ಟೇ ಟ್ಯೂನ್ಡ್. ಸೊ ಟ್ರೈನಲ್ಲಿ ಇನ್ನೂ ಯಾರೂ ಬಂದಿಲ್ಲ. ಎಲ್ಲಪ್ಪ 16, 17, 15 ಓ ಇದು ಇವೆರಡು ನಮ್ಮದು, ಈ ಸೈಡ್ ಕೊಟ್ಟಿದ್ದಾರೆ ಒಳ್ಳೆಯದು. ನಮಗಂತಲೇ ಮೇಲೆ ಕೆಳಗಡೆ ಇದ್ಬಿಟ್ರೆ ಬೆಸ್ಟು, ಈ ಕಡೆ ಆ ಕಡೆ ಎಲ್ಲ ಇದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನಾನು ಇಲ್ಲಿ ಕೆಳಗಡೆ ತೊಗೊಬಿಡ್ತೀನಿ, ಶಿಸ್ತಾಗಿ ಆರಾಮಾಗಿ ಪೀಸಾಗಿ ಪಾಚ್ಕೊಬಿಡೋಣ. ಟ್ರೈನು ರೀಚ್ ಆಗೋದು ಬೆಳಿಗ್ಗೆ ಬಂದು 2-3 ಗಂಟೆಗೇನೋ ರೀಚ್ ಆಗುತ್ತೆ. ಸೊ ಟಿಲ್ ದೆನ್ ಲೆಟ್ಸ್ ಗಿವ್ ಸಮ್ ಇನ್ಫೋ. ಬಸ್ ಇದೆ ಟ್ರೈನ್ ಮುಂದೆ ನಿಂತ್ಕೊಂಡು ಎಲ್ಲಿ ಹೋಗ್ತಾ ಇದೀವಿ ಅಂತ ಹೇಳ್ದೇ ಇದ್ರೆ ನಿಮಿಷ ಅಲ್ಲೇನೋ ಮಾತಾಡ್ತಾ ಅವನೇ ಮುಂಚಲ ಗುರು ಇವ್ರು ಎಲ್ಲೋದ್ರೂ ಪಜೀತಿ ಬಿಡ. ಚಂಡೀಗಡ್ ಹೋಗ್ಬಿಡೋಣ ಗೋವಾ ಬಿಟ್ಬಿಟ್ಟು, ಬಟ್ ಏನೋ ರಿಸರ್ವೇಶನ್ ಇಲ್ಲ. ಫುಲ್ ಎಕ್ಸೈಟ್ ಆಗಿದೆ, ಫಸ್ಟ್ ಟೈಮ್ ಅಲ್ಲ, ಫಸ್ಟ್ ಟೈಮ್ ನಂದು, ಸೆಕೆಂಡ್ ಟೈಮು ಗೋವಾ. ದೂಧಸಾಗರ್ ದೂಧಸಾಗರ್ ಫಸ್ಟ್ ಟೈಮು, ಗೋವಾ ಲಗ್ಗಿಲ್ಲ, ನಂದು ಗೋವಾ ಫಸ್ಟ್ ಟೈಮು. ಸೈಕ್ ಆಗಿರುತ್ತೆ. ಯಶವಂತಪುರ್ ವಾಸ್ಕೋ ಎಕ್ಸ್ಪ್ರೆಸ್, ಯಶವಂತಪುರ್ ಸೇ ವಾಸ್ಕೋ ಜಾನಿವಾಗಿ ಗಾಡಿ, ಸಮಯ 15 ಬಜೆ, ಪ್ಲಾಟ್ಫಾರ್ಮ್ 5, ಸೇ ಜಾ ರಹಿ ಹೇ. ಬಾಯ್, ಟಾಟಾ, ಸೀ ಯು. ಏನಿದು ಏನಿದು ಇಲ್ಲಿ ಸದ್ಯಕ್ಕೆ ಬಾಚೆ ಬಾ ಬೈ ಕಡೆ ಬಾ. ಸೊ ಟ್ರೈನ್ ಹೊರಟಿದೆ ಇವಾಗ 3 ಗಂಟೆಗೆ ಟ್ರೈನ್ ಸ್ಟಾರ್ಟ್ ಆಗಿದೆ. ಬಟ್ ನಮ್ಮ ಫ್ರೆಂಡ್ ಒಬ್ಬರು ಸುನಿಲ್ ಅಂತ ಸಿಕ್ಕದು, ಮತ್ತು ಇನ್ನೂ ಎಷ್ಟೊಂದು ಜನ ಸಿಕ್ಕದು, ಲೈಕ್ ಅವರು ದೂಧಸಾಗರ್ ಹೋಗ್ತಿದ್ದಾರಂತೆ. ಸೊ ಒಂದೇ ಟ್ರೈನ್ ಅಲ್ವಾ, ಎಲ್ಲರೂ ಸಿಕ್ಕಿದ್ದಾರೆ. ಬಟ್ ಏನಂದರೆ ಸುನಿಲು ಇನ್ನೂ ಟ್ರೈನ್ ಹತ್ತಿಲ್ಲ, ಸಿಕ್ಕಿದಾಗ ಸುನಿಲ್ಗೆ ಮಾತಾಡ್ಸೋಣ. ಹೋಗ್ಬಿಟ್ಟ ನಿಮ್ಗೆ ಹೇಳೋನಲ್ಲ ಸುನಿಲು ಮಿಸ್ ಆಗ್ಬಿಟ್ಟವನೇ ಅಂತ ಇಲ್ಲಿ. ಅಯ್ಯೋ ಯಾಕೆ ಹೇಳ್ತೀರಾ, ಆಲ್ಮೋಸ್ಟು
ಎಂತ ಬ್ಯಾಡ್ ಟೈಮ್ ಅಂದ್ರೆ ಫ್ಯೂಯಲ್ ಅವನ ರ್ಯಾಪಿಡೋ ಮಾಡ್ಕೊಂಡು ಬಂದೆ, ಫ್ಯೂಯಲ್ ಹಾಕ್ಸ್ಬೇಕಂದ್ಬಿಟ್ಟು ಫ್ಯೂಯಲ್ ಹಾಕ್ಸ್ಬೇಕು ಅಲ್ಲಿ ನಿಲ್ಸಿದ್ದ. 50 ರುಪೀಸ್ ಹಾಕ್ಸಿದ್ರು ಅವನ, 50 ರುಪೀಸ್ಗೆ ಹಾಕ್ಸಿದ್ರು. ಪೆಟ್ರೋಲ್ ಬಂಕ್ ನೋಡ್ರೆ 350 ರೂಪಾಯಿ ಕೊಡೋದ. ಅಯ್ಯೋ ಅಲ್ಲಿ ಹೋಗಿ ಅವ್ರಿಗೆ ಪೆಟ್ರೋಲ್ ಎಲ್ಲ ತೆಗ್ಸಿ ತಿರ್ಗಾ ಹಾಕ್ಸಿ ತಿರ್ಗಾ ಬರೋಷ್ಟು ಇಷ್ಟ ಆಗೋಯ್ತು. ಅದು ರನ್ನಿಂಗ್ ಆಗ್ಬಿಟ್ಟಿದ್ಯಾ ನೀನು ಅನ್ಕೊಂಡೆ? ಅಯ್ಯ ಅಲ್ಲಿ ಇವರು ರೈಲ್ವೆ ಇದಿರ್ತಾರಲ್ಲ ಅವರೆಲ್ಲ ಹೋಗ್ಬಿಡೋ ಹೋಗ್ಬಿಡ ತಡಿತಾ ಇದ್ರು. ಹೆಂಗೂ ಸ್ಲೋ ಆಯ್ತು. ಇದೀ ಸರ್ ನಮ್ಗೆ ಹಂಗೆ ಅವ್ರಿಂದ ಜಂಪ್ ಆಗ್ಬಿಟ್ಟು ಒಳಗಡೆಯಿಂದ ಹತ್ಕೊಂಡ್ ಬಂದಿರೋದು. ಇಲ್ಲ ಅಡ್ವೆಂಚರ್ ಬಿಟ್ಟಿರ್ ಸ್ಟಾರ್ಟಿಂಗ್ ಅಲ್ಲಿ ಅಡ್ವೆಂಚರ್ ಏನ್ ಆಗದೆ ಇದ್ರೆ ಸಾಕು. ಬಾಯ್ಸ್ಗೆಲ್ಲ ಹಾಯ್ ಹೇಳ್ಬಿಡು. ಹಾಯ್ ಹಾಯ್, ದಯವಿಟ್ಟು ನಿಮ್ ಚಾನಲ್ ಅದ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಚಾನಲ್ ಇದೆ, ಲಿಂಕ್ ನಾ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇನ್ನೂ ಸಪೋರ್ಟ್ ಮಾಡ್ತೇನೆ ರೀ. ಥ್ಯಾಂಕ್ ಯು ಮಗ, ಆಲ್ ದಿ ಬೆಸ್ಟ್ ಫಾರ್ ಯುವರ್ ವ್ಲಾಗ್ಸ್. ಸಿಗೋಣ ಅಷ್ಟೇ, ಸಿಗೋಣ. ಸೊ ಇವಾಗ ನಾವು ಅಸ್ಸಿಕೆರೆಯಲ್ಲಿ ಇದೀವಿ, ನಮ್ಮ ಜೊತೆ ಬಾಯ್ಸ್ ಎಲ್ಲ ಇದ್ದಾರೆ, ಎಲ್ಲರೂ ಸಿಕ್ಕಿದ್ದಾರೆ. ಫುಲ್ಲು ಮಾತಾಡ್ತಾ ಇದೀವಿ, ಕ್ರೇಜಿ ಮಜಾ ಇದೆ. ಹೆಂಗ ಅನ್ನಿಸ್ತಾ ಇದೆ ಮಗ, ಹೆಂಗ ಅನ್ನಿಸ್ತಾ ಇದೆ? ಫುಲ್ಲು ಆಲ್ಮೋಸ್ಟ್ ಲೈಕ್ ಒಂದು 2 hours ಬಂದು ಫುಲ್ ಜರ್ನಿ ಮಾಡ್ಕೊಂಡು ಬಂದಿದ್ದು ಫುಲ್ ಮಸ್ತಾಗಿದೆ. ಫುಲ್ಲು ಅಕ್ಕಪಕ್ಕದಲ್ಲಿ ಇದ್ದವ್ರಿಗೆ ಆಲ್ಮೋಸ್ಟ್ ಲೈಕ್ ಒಂದು 2 ಹವರಿಂದ ಫುಲ್ ಕ್ವಾಟ್ಲೆ ಕೊಟ್ಕೊಂಡೆ ಬಂದಿದ್ದೀವಿ. ನಮ್ದು ಅನ್ಎಕ್ಸ್ಪೆಕ್ಟೆಡ್ ಮೀಟು. ಹಾಂ ಅದು ಕೂಡ ನಾನು ಏನು ಮಾಡ್ತಿದ್ರೆ ನಂದು ಮಿಸ್ ಆಗೋದು ಟ್ರೈನು. ಆಲ್ಮೋಸ್ಟ್ ಲೈಕ್ ಒಂದು 2 seconds ಮಿಸ್ ಆಗಿದ್ರೆ ಟ್ರೈನ್ ಮಿಸ್ ಮಾಡ್ಕೊತಿದ್ರೆ ನನ್ನ ಟ್ರೈನ್ ಒಳಗಡೆ ಬರ್ತಾ ಇದೆ. S1 ಕಂಪನಿ ಇಂದ ಎಷ್ಟು ಬರ್ತಾ ಇದೆ ಆಲ್ಮೋಸ್ಟ್ ಇವನು ಇವ್ನು ಎದುರುಗಡೆ ಕಾಣಿಸ್ತಾ ಇದನ್ನ ಇವನು ಇವತ್ತೇ ಬರ್ತಾನ ಅಂತ ನನಗೆ ಫುಲ್ ಸೈಕ್ ಆಗೋದು. ಯಾರು ಇದಾರೋ ಗೊತ್ತಿಲ್ಲ ಟ್ರೈನಲ್ಲಿ, ಹುಡುಕ್ಬೇಕು ಒಂದು 10 ನಿಮಿಷ ಮೇಲೆ ಹುಡುಕ್ಬೇಕು ಟ್ರೈನ್ ಫುಲ್ಲು. ನಮ್ಮವ್ರು ಯಾರು ಸಿಕ್ಕಿದ್ರೆ ಸಿಕ್ಕಿದ್ರೆ ಓಕೆ ಇದಾಕೊಂಡು ಒಂದೇ ಕಂಪಾರ್ಟ್ಮೆಂಟಲ್ಲಿ ಎಲ್ಲರಿಗೂ ಕೊಟ್ಟಲೆ ಕೊಟ್ಕೊಂಡು ಹೋಗೋದೆ. ಸೊ ದೂಧ್ಸಾಗರ್ ಸೈಕ್ ಆಗಿರುತ್ತೆ ವಿಡಿಯೋ ನೋಡ್ತಾ ಇದ್ರೆ ಲೈಕ್ ಹಾಕ್ಬಿಡಿ, ಹಂಗೆ ಲೈಕ್ ಮಾಡಿ ಹಂಗೆ ಒಂದು ಕಮೆಂಟ್ ಮಾಡ್ಬಿಡಿ ಹೆಂಗ ಅನ್ನಿಸ್ತು ಅಂತ. ಹೆಂಗ ಅನ್ನಿಸ್ತು ಅಂತ ಇನ್ನೂ ಸ್ವಲ್ಪ ಪಾಟ್ಲೆಗಳು ಆಮೇಲೆ ಆಮೇಲೆ ಇನ್ನೂ ಇರುತ್ತೆ, ನಿಮಗೂ ಕೊಡ್ತೀವಿ ಅವ್ರಿಗೂ ಕೊಡ್ತೀವಿ ಪಾಟ್ಲೆಗಳು ಪಕ್ಕ. ನೀವೇನು ಹೇಳ್ತೀರಾ? ಫಸ್ಟ್ ಟೈಮ್ ಮೋಟೋ ವ್ಲಾಗರ್ಸ್ ಜೊತೆ ಎಲ್ಲ ವಿಡಿಯೋ ಮಾಡ್ತಾ ಇರೋ ಜೊತೆ ಟ್ರಾವೆಲ್ ಮಾಡ್ತಾ ಇರೋದು ಚೆನ್ನಾಗಿದೆ ಒಂಥರ. ಫಸ್ಟ್ ಟೈಮ್ ಟ್ರೈನ್ 2nd time ಅನ್ನೋದು ಹತ್ತಾ ಇರೋದು ನಾನು, 8-7 ವರ್ಷ ಆಗಿತ್ತು ಅದಾದ್ಮೇಲೆ 2nd time ಹತ್ತಾ. ಅದು ಫಸ್ಟ್ ಟೈಮ್ ಗೋವಾ ಹೋಗ್ಬೇಕಾಗುತ್ತೆ ಇವಾಗಲೂ ಅದೇ ಟ್ರೈನ್ ಲೈಕ್ ದೂಧ್ಸಾಗರ್ಗೆ ಟ್ರೆಕ್ ಮಾಡೋಕ್ಕೆ. ನಿಮ್ ಜೊತೆ ಮೊದಲೇ ಸರಿ, ಸುನಿಲ್ ಜೊತೆನೂ ಮೊದಲೇ ಸರಿ, ದೂಧ್ಸಾಗರ್ ದೂಧ್ಸಾಗರ್ಗೂ ಮೊದಲೇ ಸರಿ. ಎಲ್ಲ ಫಸ್ಟ್ ಟೈಮೇ ನಿಮ್ಗೆ ಎಲ್ಲ ಮೊದಲೇ ಸರಿ. ಒಂದ್ ಬೈಟ್ ಹಾಕೊಳ್ಳಿ ಹಂಗೆ ಪಕ್ಕ ಫುಡ್ ಬ್ಲಾಗರ್ ಐತೆ ಬಿಡ್ಮಗ ಫ್ಯೂಚರ್ ಬ್ಲಾಗರ್. ಟ್ರೈನಲ್ಲಿ ಜರ್ನಿ ಮಾಡ್ತಾ ಇದ್ವಿ, ಇಲ್ಲಿ ನೋಡಿ ಯಾರೋ ಸೈಕ್ ಆಗಿ ಒಂದು ಚಾಪೆ ತೊಗೊಬಂದವ್ರೆ, ಆಮೇಲೆ ತಿನ್ನೋ ಐಟಮ್ಗಳು ನೋಡಿ ಫುಲ್ ಪೀಸಾಗಿ ಜರ್ನಿ ಮಾಡ್ತವ್ರೆ. ನಮ್ದು ಆ ಥರ ಇರಬೇಕಾಗಿತ್ತಲ್ಲ, ಬೆಸ್ಟ್ ಲೈಫ್. ಓಕೆ ಹೆಂಗ ಅನ್ನಿಸ್ತಾ ಇದೆ? ಮಂಡಕ್ಕೆ ಮಸ್ತಿದೆಯಲ್ಲ, ಫಸ್ಟ್ ಟೈಮು ಟ್ರೈನಲ್ಲಿ ಚೆನ್ನಾಗಿರುತ್ತಾ? ಮಂಡಕ್ಕೆ ಚೆನ್ನಾಗಿದೆ, ಮಸಾಲ ಚೆನ್ನಾಗಿರುತ್ತೆ, ಊಟ ಚೆನ್ನಾಗಿರಲ್ಲ. ಪ್ರಯಾರಿಟಿ ಇದೆ ಮಾತ್ರ ಊಟ ಸ್ವಲ್ಪ ಡೆವಲಪ್ಮೆಂಟ್ ಮಾಡ್ಬೋದು ಸೆಂಟ್ರಲ್ ಸ್ಕೀಮು. ಫುಡ್ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿದ್ರೆ ತುಂಬ ಜನ ಪ್ಯಾಸೆಂಜರ್ಸ್ ಮೇ ಬಿ ಫುಡ್ ತಗೊಬೋದು ಸ್ವಲ್ಪ ತಗೊಬೋದು. ಸೊ ನೀಟ್ ಆಗಿದೆ, ಹೆವಿ ಸೈಕ್ ಆಗ್ತಾ ಇದೆ. ಇದು ನೋಡಿ ಎಲ್ಲ ಫೋನಲ್ಲೆಲ್ಲ ಬ್ಯುಸಿ ಆಗಿದ್ದಾರೆ. ನಮ್ದು ಊಟ ಆಗಿದೆ, ಈಗ ಹೋಗಿ ಮಲ್ಕೋಬೇಕು. ಹುಬ್ಳಿ ಬರೋದಕ್ಕೆ ವೆಯ್ಟ್ ಮಾಡ್ತಾ ಇದೀವಿ, ಲೈಕ್ ಅಲ್ಲಿವರೆಗೂ ಒಂದು 10-10.5 ಆಗುತ್ತೆ, ಅದಾದ್ಮೇಲೆ ಮಲ್ಕೊಳ್ಳೋಣ ಅಂತ. ಹೋಗ್ತಾ ಇದೀರ ಕಬಾಬ್ ಮಾಡೋಣ ಅಂತ ಎಣ್ಣೆ ತರಕ್ ಹೋಗ್ತಾರಂತೆ, ಅರ್ಥ ಮಾಡ್ಕೊಳ್ಳಿ. ಸನ್ ಪ್ಯೂರ್ ಎಣ್ಣೆ 200 ರೂಪಾಯಿ ಮಾತ್ರ. ನಾ ಇವಾಗ ಹುಬ್ಳಿಲಿ ಇದೀವಿ, ನೈಟ್ 10:30 ಏನೋ ಆಗಿದೆ, 10-15 ನಿಮಿಷ ನಿಲ್ಲಿಸ್ತಾರೆ. ಸೊ ಹುಬ್ಳಿಲೇ ಜಾಸ್ತಿ ಹೊತ್ತು ನಿಲ್ಸದಂತೆ. ಸೊ ಇವಾಗೆಲ್ಲ ಊಟ ಮಾಡಿಕೊಂಡು ಪಾಚ್ಕೊಳ್ಳೋಣ, ಒಂದು 2 ಗಂಟೆ ಹಂಗೆ ಹೋಗ್ಬೇಕಲ್ಲ. ಸೊ ಹುಬ್ಳಿಲಿ ಇವಾಗ ತುಂಬಾ ಹೊತ್ತು ನಿಲ್ಸ್ತಾರಂತೆ, ಲೈಕ್ 15 ನಿಮಿಷ ಫಸ್ಟ್ ಟೈಮು ಒಂದು ಟ್ರೈನ್ ಇವಾಗ 15 ನಿಮಿಷ ನಿಲ್ಸ್ತೀವಿ ನಮ್ಗೆ ಇವಾಗ ಸ್ಟಾಪಲ್ಲಿ. ಸೊ ನಿಮ್ಗೆ ಇನ್ನೂ ಡೀಟೇಲ್ ವೀಡಿಯೋ ಬೇಕು ಅಂದರೆ ನಾನು ಫಸ್ಟು ಲೈಕ್ ಲಾಸ್ಟ್ ಇಯರ್ ಹಾಕಿದ್ನಲ್ಲ ಅದ್ರಲ್ಲಿ ಹೋಗಿ ನೋಡ್ಬೋದು, ಏನೇನೆಲ್ಲ ಇನ್ಫಾರ್ಮೇಷನ್ ಎಕ್ಸ್ಟ್ರಾ ನಿಮ್ಗೆ ಏನಾದರೂ ಬೇಕು ಅಂದರೆ ಕಂಪ್ಲೀಟ್ ಡೀಟೇಲ್ ಆಗಿರುತ್ತೆ. ಈ ಬ್ಲಾಗಲ್ಲೂ ಕಂಪ್ಲೀಟ್ ಡೀಟೇಲ್ ಆಗಿಲ್ಲ ಇರುತ್ತೆ, ಏನು ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ. ಇವತ್ತು ನೀವು ಲೈಕ್ ಹುಬ್ಳಿ ಸ್ಟೇಷನ್ ಅಂತ ಸೀರಿಯಸ್ ಆಗಿ ತುಂಬಾ ಸಕ್ಕತ್ ದೊಡ್ಡದಾಗಿದೆ, ಹೆವಿ ಕ್ರೇಜಿ ದೊಡ್ಡದಾಗಿದೆ. ಇಲ್ಲಿ ನಮ್ಮ ಬಾಯ್ಸ್ ಎಲ್ಲ ಇದ್ದಾರೆ. ಹಲೋ,
ನೋಡಿ ರೀಚ್ ಆಗಿದೀವಿ, ಮಧ್ಯರಾತ್ರಿ 12:30 ಆಗಿದೆ, ಲೊಕೇಶನ್ ರೀಚ್ ಆಗಿದೀವಿ. ಸೊ ಇಲ್ಲಿಂದ ಇವಾಗ ಟ್ರೆಕ್ ಮಾಡಬೇಕು. ಕ್ರೇಜ್ ಇದೆಲ್ಲ, ಫುಲ್ ಪಿಚ್ ಡಾರ್ಕು. ಕ್ಯಾಸುವಲ್ ರಾಕ್ ಎಂಟ್ರಿ. ಭಯ ಬಸ್. ಹಲೋ ಯಶಸ್ಮಿ, ಕ್ಯಾಸುವಲ್ ರಾಕ್ ಬಂತು. ಕ್ಯಾಸುವಲ್ ರಾಕ್ ಬಂತು. ಇದೋಳು ತನಿ ಘಾಟಲ್ಲಿ ಇದ್ದೀವಿ, ನೋಡ್ತೀವಿ ನೋಡಿ. ತನೈ ಘಾಟ್ ಸ್ಟೇಷನಲ್ಲಿ ಇದ್ದೀವಿ. ಇನ್ನು ಸ್ವಲ್ಪ ಹೊತ್ತಲ್ಲಿ ಇಳ್ಕೋಬೇಕು, ಫುಲ್ಲು ಮಿಡ್ ನೈಟ್ ಆಗಿದೆ. ಬಾಯ್ಸ್ ಎಲ್ಲ ರೆಡಿ ಆಗಿದ್ದಾರೆ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತ ನಿಮಗೂ ಗೊತ್ತು. ಲೆಟ್ಸ್ ರೆಡಿ ಸ್ಟಡಿ ಜಂಪ್. ಸೊ ಇಲ್ಲಿ ನೋಡಿ ಎಲ್ಲ ಇಳ್ದಿದ್ದೀವಿ, ಸ್ಟಾಪ್ ಇದೆ. ಹಾಯ್ ಹಲೋ.